ನೋಡ್ರಿ, ನಾವು ಸುಮಾರು ಈ ಪ್ರೈವೇಟ್ ಬಸ್ ಅಲ್ಲಿ 35 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಈಗ ಇವತ್ತೊಂದೇ ದಿನಕ್ಕೆ ವಿಷ ಕುಡಿದು ಸಹಾಯ ಅನ್ನಂಗ ಆಗೈತೆ. ಎಲ್ಲ ಏನಿಲ್ಲ, 5,000 ಕಲೆಕ್ಷನ್ ಆಗಿಲ್ಲ. ದಿನಕ್ಕೆ ದಿನಕ್ಕೂ 2,000-3,000 ಕಡಿಮೆನೇ ಆಗ್ತೈತೆ. ಟ್ಯಾಕ್ಸ್ ಮೇರೆ ಜಾಸ್ತಿ ಮಾಡಿದ್ದಾರೆ. ಈಗ ನಮಗೆ ಡೀಸೆಲ್ ಬೇರೆ ಜಾಸ್ತಿ, ಏನು ಮಾಡಬೇಕು ಅನ್ನೋದು. ಡೈಲಿ 5,000 ಕಲೆಕ್ಷನ್ ಆದರೆ ಈಗ 3,000-4,000 ಗಟ್ಟಲೆ ಕಡಿಮೆ ಆಗ್ತೈತೆ. ಈಗ ಇದು ಜಗಳೂರು 4-6 ಸಿಂಗಲ್ ದುರ್ಗ ಜಗಳೂರು, ಬೆಳಗ್ಗೆಯಿಂದ 2,500 ಆಗಿದೆ. 5,000-6,000 ಆಗೋದು 2,500 ಆಗಿದೆ. ಫ್ರೀ ಬಸ್ ಮಾಡಿದ್ರೆ ಹೊಡ್ತಾ ಎಲ್ಲ ಎಲ್ಲ ಮಂತನಗಳಲ್ಲಿ ತೊಳೆದೋಗಿದೆ. ಓನರ್ ಮಂತನಗಳು ತೊಳೆದೋಗಿದ್ದಾವೆ, ನಾವು ವರ್ಕರ್ ಮಂತನಗಳು ತೊಳೆದೋಗಿದ್ದಾವೆ. ಎಲ್ಲ ಟೋಟಲ್ ಅಂದರೆ ಬೇಜಾನ್ ಬಸ್ಗಳಿದಾವೆ ರೀ, ಪ್ರೈವೇಟ್ ಬಸ್ಗಳು ಬೇಜಾನ್ ಇದಾವೆ. ಎಲ್ಲ ಅದೇ ಥರನೇ. ಎಲ್ಲ ಪ್ಯಾಸೆಂಜರು ಡೈಲಿ ಬರ್ತಾ ಇದ್ರು. ಇವತ್ತಿನಿಂದ 150% ಪ್ಯಾಸೆಂಜರ್ ಇಲ್ಲ, ಕಡಿಮೆ. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಲಾಸು ಅನ್ನೋದಕ್ಕಿಂತ ಭಾಳ ತೊಂದರೆ ಆಗುತ್ತೆ. ಈಗ ಒಂದು ಸ್ಕೀಮ್ ಮಾಡಿರೋದು ಬಿಡ್ರಿ, ಎಲ್ಲರೂ ಜನಗಳಿಗೆ ಅದು ಉಪಯೋಗ ಆಗುತ್ತೆ. ಈಗ ನಮ್ಮ ಹೆಣ್ಮಕ್ಳಿಗಾಗಲಿ ಎಲ್ಲ ಹೆಣ್ಮಕ್ಳಿಗೂ ಸಮೇತ ಅದು ಉಪಯೋಗ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂತಂದರೆ ಈಗ ಏಕಾಏಕಿ ಏಕ್ದಮ್ಮು ಇದೊಂದು ಈಗ ಮಾತು ಕೊಟ್ಟಂಗೆ ಅವ್ರು ನಡ್ಕೊಂತಿದ್ದಾರೆ. ಆದರೆ ನಮ್ಮದನ್ನು ಸ್ವಲ್ಪ ಪ್ರೈವೇಟ್ ಖಾಸಗಿ ಬಸ್ಗಳದ್ದು ಸ್ವಲ್ಪ ಯೋಚನೆ ಮಾಡಬೇಕಾಯಿತು. ಈ ಖಾಸಗಿ ಬಸ್ ಮಾಲೀಕರಿಂದ ಈಗ ನಾವು ಇದ್ದೀವಿ, ಏಜೆಂಟ್ಗಳಿದ್ದೀವಿ. ಈಗ ಒಂದು ಬಸ್ ಏನಿಲ್ಲ ಅಂದರೆ ಒಂದು 10 ಕುಟುಂಬಗಳು ಆರಾಮ ಜೀವನ ಮಾಡ್ತಿದ್ವು. ಈಗ ಏನಾಗ್ತಿದೆ, ಜಾಸ್ತಿ 10ಕ್ಕಿಂತ ಹೆಚ್ಚು ಕುಟುಂಬಗಳು ಒಂದು ಬಸ್ ಇದೆ ಮಿನಿಮಮ್ಮು. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನಮ್ಮ ಚಿತ್ರದುರ್ಗ ಖಾಸಗಿ ಬಸ್ ಸ್ಟ್ಯಾಂಡಿಗೆ ಸುಮಾರು 120 ಬಸ್ಗಳು ಬರ್ತವೆ. ಡೀಸೆಲ್ ನೋಡಿದ್ರೆ ಹತ್ತತ್ರ ಅಲ್ಲಿ 90 ರೂಪಾಯಿ ಹತ್ರ ಇದೆ. ಟ್ಯಾಕ್ಸ್ ನೋಡಿದರೆ 3 ತಿಂಗಳಿಗೆ ಮಿನಿಮಮ್ ಅದು 50,000 ಕಟ್ಟಲೇಬೇಕು. ಈಗ ಭಾಳ ತೊಂದರೆ ಆಗ್ತದೆ ನೋಡಿರಿ, ಜನನೇ ಇಲ್ಲ, ಈಗ ಭಾಳ ಕಷ್ಟ ಆಗ್ತಿದೆ. ಮತ್ತು ಬಸ್ ಮಾಲೀಕರು ಉಳಿದ್ರೆ ನಾವು ಉಳಿತೀವಿ. ಅದಕ್ಕೆ ದಯಮಾಡಿ ನಾವು ಸರ್ಕಾರಕ್ಕೆ ಏನೊಂದು ಮನವಿ ಮಾಡ್ತೀವಿ ಅಂದರೆ ಇದಕ್ಕೊಂದು ಪರ್ಯಾಯ ನಮಗೇನಾದರೂ ಒಂದು ಟ್ಯಾಕ್ಸ್ ಕನ್ಸೆಷನ್ ಒಂದು ಮಾಡಿ ಒಂದು ಉಪಯೋಗ ಕೊಡಬೇಕು ಅಂತ. ಇಲ್ಲ, ಒಂದು ಬಸ್ ಏನಿಲ್ಲ, ಭಾಳ ಮೊದಲಿಂದ ನಾಳೆ ಬಿದ್ದುಬಿಟ್ಟಿದೆ. ಈಗ ಏನು ಗೌರ್ಮೆಂಟ್ ಬಸ್ಗಳು ಇಲ್ಲೆಲ್ಲ ಭಾಳ ಈ ಕಡೆ ಎಲ್ಲ ಭಾಳ ಕಡಿಮೆ ಆಗಿಬಿಟ್ಟಿದ್ದಾವೆ. ಈ ಕರೋನಾ ಬಂದಮೇಲೆಲ್ಲ ಭಾಳ ಬಸ್ ಮಾಲೀಕರು ಭಾಳ ಮೆತ್ಕಾಗ್ಬಿಟ್ರು. ಆದ್ರೂ ಇಲ್ಲಿ ಸ್ವಲ್ಪ ಕಡಿಮೆ, ಏನು 2,000-3,000 ಉಳಿಯುತ್ತೆ ಅಷ್ಟೇ, ಏನು ಜಾಸ್ತಿ ಉಳಿಯಲ್ಲ. ಈಗ ಅದನ್ನು ಉಳಿಯಲ್ಲ ನೋಡಿರಿ, ಈಗ ಕಣ್ಣಿಗೆ ಕಾಣಲ್ಲ ಯಾರು ನೋಡ್ರಿ. ಈಗ ಬಸ್ಗಳೆಲ್ಲ ಖಾಲಿದ್ದಾವೆ, ಭಾಳ ಕಷ್ಟ ಆಗ್ತದೆ. ಭಾಳ ಎಲ್ಲ ಬಡವ ವರ್ಗದಲ್ಲೇ ಎಲ್ಲ ಇರೋದು, ಭಾಳ ಮಕ್ಕಳಿಗೆಲ್ಲ ಓದಿಸ್ಬೇಕು, ಎಲ್ಲ ವಿದ್ಯಾಭ್ಯಾಸ, ಎಲ್ಲ ಬೆಲೆ ಏರಿಕೆ, ಎಲ್ಲ ಬಾಡಿಗೆ ಮನೆ ಇರೋಂಥವ್ರು ಭಾಳ ತೊಂದರೆ ಆಗ್ತಿದೆ. ದಯವಿಟ್ಟು ಸರ್ಕಾರದವರು ಸ್ವಲ್ಪ ಏನಾದ್ರು ಸ್ಪಂದಿಸ್ಬೇಕು. ಪರ್ಯಾಯ ಅಂತಂದರೆ ಈಗ ನಮಗೂ ಬೇಕಾದ್ರೆ ನಮ್ಮಲ್ಲೂ ಹೆಣ್ಣುಮಕ್ಳು ಫ್ರೀ ಕೊಟ್ಟು ಹೋಗಂಗೆ ಬೇಕಾದ್ರೆ ನಾವೂ ಬೇಕಾದ್ರೆ ಒಂದು ವ್ಯವಸ್ಥೆ ಮಾಡ್ತೀವಿ. ಸರ್ಕಾರದವರು ಅವ್ರಿಗೇನು ಕೊಡ್ತಾರೋ ಪರಿಹಾರ ಗೌರ್ಮೆಂಟ್ ಬಸ್ಗಳಿಗೆ, ಅದೇ ಥರ ನಮ್ಮ ಇದಕ್ಕೆ ಕೊಟ್ಟರು ನಮ್ಮ ಖಾಸಗಿ ಬಸ್ ಮಾಲೀಕರು ನಾವು ಎಲ್ಲ ಉಳ್ಕೊಂತೀವಿ. ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಬೇಕು, ಸ್ವಲ್ಪ ಡೀಸೆಲ್ದೆಲ್ಲ ಇದು ಮಾಡಬೇಕು ಸ್ವಲ್ಪ ಅಂತ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.